ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕಂಟೈನರ್ ಲಾರಿ ಹಾಗೂ ಏಸರ್ ಪಿಕಪ್ ನಡುವೆ ಮುಖಾಮುಖಿ ಡಿಕ್ಕಿ, ಮೂವರು ಸ್ಥಳದಲ್ಲೇ ಸಾವು. ಎಲ್ಲೆಡೆ ಕಾರ ಹುಣ್ಣಿಮೆಯ ಸಂಭ್ರಮ, ಭೀಕರ ಬರದಲ್ಲೂ ರೈತರ ಹಬ್ಬದ ಸಿದ್ಧತೆ, ರೈತರ ಮೊಗದಲ್ಲಿ ಸಂತಸ. ಗೋಳಗುಮಟ್ಟ ಆವರಣದ ವಾಯುವಾರ ದರದ ಏರಿಕೆಗೆ ವಾಯುವ್ಯಾರಿಗಳ ಆಗ್ರಹ, ಕೂಡಲೇ ವಾಯುವಾರ ದರ ಕಡಿತಗೊಳಿಸಬೇಕು ಎಂದು ಗೋಳಗುಮಟ್ಟ ಆವರಣದಲ್ಲಿ ಬೃಹತ್ ಪ್ರತಿಭಟನೆ. ಕಳೆದ 15 ದಿನಗಳಿಂದ ನೀರಿಲ್ಲದೆ ಜನರ ಪರದಾಟ, ಅನಿವಾರ್ಯವಾಗಿ ರಸ್ತೆ ತಡೆದು ಪ್ರತಿಭಟನೆ. ಕಲ್ಕತ್ತಾದ ಕರ್ತವ್ಯ ನಿರತ ವೈದ್ಯೆ ಡಾಕ್ಟರ್ ಫರಿದಾ ಮುಖರ್ಜಿ ಮೇಲೆ ಹಲ್ಲೆ ಖಂಡಿಸಿ ವೈದ್ಯರ ಮುಷ್ಕರ, ಖಾಸಗಿ ಆಸ್ಪತ್ರೆಗಳ ಓಪಿಡಿ ಬಂದ್. ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿ ನೊಂದ ಜನತೆಯ ಬಾಳಿಗೆ ಬೆಳಕಾಗುತ್ತಿದ್ದಾರೆ ಪೊಲೀಸ್ ಅಧಿಕಾರಿ. ಕಂಟೈನರ್ ಲಾರಿ ಹಾಗೂ ಏಸರ್ ಪಿಕಪ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ದೇವರ ಹಿಪ್ಪರಿಗೆ ಬಳಿಯ ಎನ್ಎಚ್ 218ರಲ್ಲಿ ಈ ಘಟನೆ ಸಂಭವಿಸಿದ್ದು, ಏಸರ್ನಲ್ಲಿದ್ದ ಮೂವರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಎದುರು ಬರುತ್ತಿದ್ದ ಕಂಟೈನರ್ಗೆ ಏಸರ್ ಮುಖಾಮುಖಿ ಡಿಕ್ಕಿ ಹೊಡೆದಿದ್ದೇ ಅಪಘಾತಕ್ಕೆ ಕಾರಣವಾಯಿತು ಎಂದು ಹೇಳಲಾಗ್ತಾ ಇದೆ. ಮೃತರು ಸಿಂದಗಿ ಪಟ್ಟಣದ ಮೂಲದವರಾಗಿದ್ದು ಮೃತರ ಹೆಸರು ಸದ್ಯ ಲಭ್ಯವಿಲ್ಲ. ದೇವರ ಹಿಪ್ಪರಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದ್ದು, ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಕಾರ ಹುಣ್ಣಿಮೆಯನ್ನು ಸಂಭ್ರಮದಿಂದ ಆಚರಿಸಲು ಅನ್ನದಾತರು ಸಜ್ಜಾಗಿದ್ದಾರೆ. ಕಾರ ಹುಣ್ಣಿಮೆ ಬಂತೆಂದರೆ ರೈತರ ಮೊಗದಲ್ಲಿ ಸಂತಸ. ಕೃಷಿ ಚಟುವಟಿಕೆಗಳಲ್ಲಿ ಅನ್ನದಾತನ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಆತ್ಮಮಿತ್ರರಾದ ದನಕರುಗಳಿಗೆ ಗೌರವಿಸುವ ಹಬ್ಬ ಕಾರ ಹುಣ್ಣಿಮೆಗೆ ಬರದ ಸಿದ್ಧತೆ ನಡೆದಿದೆ. ಭೀಕರ ಬರದಲ್ಲಿಯೂ ಸಹ ರೈತರು ಸದಾ ದುಡಿಯುವ ಎತ್ತುಗಳಿಗೆ ವೈವಿಧ್ಯಮಯ ಬಣ್ಣ ಬಳಿದು ಅವುಗಳ ಕೂಡಿಗೆ ಬಗೆ ಬಗೆಯ ಗೆಜ್ಜೆ ಗೊಂಡೆ ಜೂಲಾಗಳಿಂದ ಸಿಂಗರಿಸಿ ಮದುಮಗನಂತೆ ಶೃಂಗರಿಸುವರು. ಮುಂಗಾರು ಮೊದಲ ಹಬ್ಬವಾಗಿದ್ದರಿಂದ ರೈತರು ಸಂಭ್ರಮದಿಂದ ಕಾರ ಹುಣ್ಣಿಮೆ ಆಚರಿಸಿ ಕೃಷಿ ಕೆಲಸಕ್ಕೆ ಚಾಲನೆ ನೀಡುತ್ತಾರೆ. ಬರದಿಂದ ತತ್ತರಿಸಿದ ರೈತಾಪಿ ಜನರಿಗೆ ಇತ್ತೀಚೆಗೆ ಸುರಿದ ಮಳೆ ಕೊಂಚ ಆಶಾಭಾವ ಮೂಡಿಸಿದೆ. ಹೀಗಾಗಿ ಹೊಲ ಗದ್ದೆಗಳಲ್ಲಿ ಬಿತ್ತನೆಯ ಸಿದ್ಧತೆ ನಡೆದಿದೆ. ಈ ಮಧ್ಯೆ ಕಾರ ಹುಣ್ಣಿಮೆ ಆಚರಣೆಗೆ ರೈತರು ತಯಾರಿ ನಡೆಸಿದ್ದಾರೆ. ಪಟ್ಟಣಗಳಿಗೆ ತೆರಳಿ ಎತ್ತುಗಳಿಗೆ ಬೇಕಾದ ಸಾಮಗ್ರಿ ಖರೀದಿಯಲ್ಲಿ ನಿರತರಾಗಿರುವ ಹಬ್ಬದ ಖುಷಿ ಇಮ್ಮಡಿಯಾಗಿದೆ. ರೈತರ ಇಂಥ ಹಗ್ಗ ಹನ್ಕಟ್ಟ ಬಾರ ಗೆಜ್ಜಿ ಕೊಂಬನ್ಸ ಗಗ್ರಿ ಎಲ್ಲ ಹಾಕ್ತಾರೆ ಕೋಣ್ಯಾಗ. ಅದು ಅವ್ರು ಸಿಂಗಾರ ಮಾಡೋರು ಎತ್ತಿಗೆ. ಮತ್ತು ಈ ವರ್ಷ ಮಳೆ ಬೆಳಿ ಇಲ್ಲಂದ್ರೆ ಅವ್ರು ಅದರಿಂದ ಕಾನೂನು ಮಾಡತ್ತಾರೆ ರೀ. ರೈತ ದೊಡ್ಡವ, ರೈತನಿಗಿಂತ ಯಾವನು ದೊಡ್ಡವಿಲ್ಲ. ನಿಮಗೆ ಹೇಳ್ತೀನಿ ರೀ, ಹಾಂ, ಅವ್ನಿಗೆ ಎಷ್ಟ ಕಷ್ಟ ಬಂದರೂ ಅವ್ನು ರೈತ ದೊಡ್ಡವನು. ಹೇಳ್ರಿ ಬಿತ್ತುಕಾರ ಏನು ರೀ? ಹಾಂ, ಬಿತ್ತುಕಾರೆ ಈಗ ಮತ್ತೆ ಮಳೆ ಆದ್ರೆ ಬಿತ್ತಲಕ್ಕೆ ಚಾಲೂ ಇತ್ತು ರೀ. ಕೆಲವೊಂದು ಕಡೆ ಆಗೈತಿ, ಕೆಲವೊಂದು ಕಡೆ ಆಗಿಲ್ಲ ರೀ. ಮಳೆನೂ ಆಗಿಲ್ಲ ಬಿತ್ತಲಾಕ. ಈಗ ಸದ್ ಬಿತ್ತದೋ ರೀ, ರೋಣಿ ಮಳಿಗೆ ರೋಣಿ ಮಳಿ ಆಗಬೇಕಾಗಿತ್ತು, ಆಗಿಲ್ಲ. ಯಾರೇನು ಮಾಡೋದು? ಕೋಲಾರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರ ಹಬ್ಬ ಕಾರ ಹುಣ್ಣಿಮೆ ಕರಿಹರಿಯಲು ನೇಗಿಲಯೋಗಿಗಳು ಕಾರ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಕೋಲಾರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಿಂದ ಕೋಲಾರ ಸಂತೆಗೆ ಬಂದ ರೈತರು ಎತ್ತುಗಳ ಸೇರಿದಂತೆ ಜಾನುವಾರುಗಳಿಗೆ ಸಿಂಗರಿಸಲು ಬೇಕಾಗುವ ಸಾಮಗ್ರಿಗಳ ಖರೀದಿ ಕೋಲಾರ ಸಂತೆಯಲ್ಲಿ ಭರ್ಜರಿಯಾಗಿ ನಡೆಯಿತು. ಮಗಡ, ಮೂಗುದಾರ, ಬಾರಕೋಲ, ಹನ್ನಿಪಟ್ಟಿ, ಹಳದಿ, ಕೆಂಪು, ಹಸಿರು ಬಣ್ಣದ ವಾರ್ನಿಸ್, ಸರಗೆಜ್ಜಿ, ಗಂಟೆ, ಗೊಂಡೆ ಸೇರಿದಂತೆ ವಿವಿಧ ರೀತಿಯ ಅಲಂಕಾರಿಕ ಸಾಮಗ್ರಿಗಳನ್ನು ರೈತರು ಖರೀದಿ ಮಾಡುತ್ತಿರುವುದು ಕೋಲಾರ ವಾರದ ಸಂತೆಯಲ್ಲಿ ಕಂಡುಬಂದಿತು. ಕೋಲಾರ, ಹಳ್ಳದಗೆನ್ನೂರು, ಹಿರೇಗರಸಂಗಿ, ಚಿಕ್ಕಗರಸಂಗಿ, ರೋಣಿಹಾಳ, ಕುಬಕಡಿ, ಕಾರಜೋಳ, ಮಾಳವಾಡ, ಕಲ್ಬರ್ಕಿ, ತಳೆವಾಡ, ಮಲಗಾನ, ಮಟ್ಟಿಹಾಳ, ಹನುಮಾಪುರ, ಬಳುತಿ, ಹಂಗರ್ಗಿ, ಬೆಳ್ಳುಬ್ಬಿ, ಜೈನಾಪುರ ಗ್ರಾಮಗಳು ಸೇರಿದಂತೆ ಕೋಲಾರ ವಾರದ ಸಂತೆಗೆ ಆಗಮಿಸಿದ್ದ ರೈತರು ಸಾಮಾನುಗಳನ್ನು ಖರೀದಿಸುತ್ತಿದ್ದರು. ಮುಂಗಾರು ಬಿತ್ತನೆ ಸಿದ್ಧತೆಯಲ್ಲಿರುವ ರೈತರು ಕಾರ ಹುಣ್ಣಿಮೆಯನ್ನು ಆಚರಿಸಿ ಬಿತ್ತನೆಯಲ್ಲಿ ನಿರತರಾಗುತ್ತಾರೆ ಎಂದು ರೈತರು ತಮ್ಮ ಸಂಭ್ರಮ ಹಂಚಿಕೊಂಡರು. ಎಲ್ಲರೂ ರೈತರು ಇಲ್ಲಿ ಬಾಳೆ ಹಾಕರು ಆದ ಕಾರಣ ಮುಂದೆ ಮಳಿ ಪಳಿ ಚಲೋ ಅಂದ್ರೆ ಬಿತ್ತಾನೆ ಚಲೋ ಹಾಕವು. ಎತ್ತುಗಳು ಸಿಂಗಾರ ಮಾಡಿ ಮೆರೆಸೋದು ಮೆರವಣಿಗೆ ಚಲೋ ಆಗತ್ತೆ. ಇಲ್ಲಿ ಕೋಲಾರ ಊರಲ್ಲಿ ಉಪ್ಪುಳದಿನಿಯಲ್ಲಿ ಎಲ್ಲ ಊರಲ್ಲಿ ಮೆರವಣಿಗೆ ಚಲೋ. ಮೆರವಣಿಗೆ ಅಂದ್ರೆ ಬಸವನಾಗ ಶೃಂಗಾರ ಮಾಡೋದು. ಈಗ ಸಲಾಂತರ ಮಳಿ ಇಲ್ಲ, ಒಂದು ಸ್ವಲ್ಪ ಅನನುಕೂಲ ಆಗೈತಿ ರೈತರಿಗೆ. ಸ್ವಲ್ಪ ಮಳೆ ಆಗಿದ್ರೆ ಎಲ್ಲನೂ ಅನುಕೂಲ ಆಗ್ತಿತ್ತು.
ಯಾಕಂದ್ರೆ ತಗೊಳಕ್ ಹೋದ್ರೆ ಎಲ್ಲಾನೂ ತುಕ್ಕಿವ ಅದಾವ. ಈಗ ತೂಕರ್ನ ಹಾಕಿದಾಗ ಬಸವನ ಶೃಂಗಾರ ವರ್ಷಕ್ಕೊಂದು ಶೃಂಗಾರ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ಕಾರುಣ್ಯ ಕರೀದು ಹರಿತಾರೆ. ಅದ್ರ ಸಂಬಂಧ ಕಾರುಣ್ಯ ಅಂತೇಳಿ ವರ್ಷಕ್ಕೊಂದಿನ ಬಸವನಾಗ ರೆಸ್ಟ್ ಸಿಕ್ಕಂಗ. ಅದ್ರ ಸಂಬಂಧ ಏನೈತಿ, ಇದನ್ನು ಕಾರುಣ್ಯ ಮಾಡ್ಯಾರ. ಪ್ರತಿದಿನ ಮುಂಜಾನೆ ಪ್ರಶಾಂತವಾದ ವಾತಾವರಣದಲ್ಲಿ ಶುದ್ಧ ಗಾಳಿ ಪಡೆಯಲು ಅನೇಕ ಹಿರಿಯರು ಹಾಗೂ 500 ಹೆಚ್ಚು ಜನರು ವಾಯುವಿಹಾರಕ್ಕೆಂದು ಐತಿಹಾಸಿಕ ಗೋಳಗುಮ್ಮಟಕ್ಕೆ ಬರುತ್ತಾರೆ. ಈ ಹಿಂದೆ ವಾಯುವಿಹಾರದ ಪಾಸ್ ದರ 35 ರೂಪಾಯಿ ಇತ್ತು. ಇದರಿಂದ ಎಲ್ಲರಿಗೂ ಸೂಕ್ತವಾದ ದರದಿಂದ ಯಾರಿಗೂ ಹೊರೆ ಆಗಿರಲಿಲ್ಲ. ಆದರೆ ಈಗ ಏಕಾಏಕಿ ಪಾಸ್ ದರ ಏರಿಕೆ ಮಾಡಿದ್ದಾರೆ. ಇದರಿಂದ ವಾಯುವಿಹಾರಿಗಳಿಗೆ ಅಧಿಕ ಹೊರೆ ಹೆಚ್ಚಿದಂತಾಗಿದೆ. ಕೂಡಲೇ ವಾಯುವಿಹಾರ ದರ ಕಡಿತಗೊಳಿಸಬೇಕೆಂದು ಗೋಳಗುಮ್ಮಟ ಆವರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಗೋಳಗುಮ್ಮಟದಲ್ಲಿ ಇವತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ 3600 ರೂಪಾಯಿ ಮತ್ತು ಪೊಲೀಸ್ ವೆರಿಫಿಕೇಶನ್ ಮತ್ತು 450 ರೂಪಾಯಿ ಪೊಲೀಸ್ ವೆರಿಫಿಕೇಶನ್ ಅಂದರೆ ಹತ್ತು ಕಡಿಮೆ 4050 ರೂಪಾಯಿ. ಈ ರೀತಿ ಬಹಳ ವಿಚಿತ್ರವಾದಂತಹ ಆದೇಶವನ್ನು ಇವತ್ತು ಈ ಒಂದು ಆದೇಶದ ವಿರುದ್ಧ ಪ್ರತಿಭಟನೆಯಲ್ಲಿ ಸೇರಿದಂತ ಎಲ್ಲ ಹಿರಿಯರೇ ಯುವಕರೇ, ಇದು ಎಎಸ್ಐ ಅನ್ನುವಂಥದ್ದು ಬಹುಶಃ ವಿಜಯಪುರ ನಗರಕ್ಕೆ ಒಂದು ಶಾಪವಾಗಿ ಪರಿವರ್ತನೆ ಆಗಿದೆ. ಇದರಿಂದ ನಮ್ಮ ಜನರಿಗೆ ಎಲ್ಲ ಕಡೆಯೂ ತೊಂದರೆ ಏನಪ್ಪ ಅಂದ್ರೆ ಮನೆ ಕಟ್ಟಲಿಕ್ಕೆ ಕೊಡುವುದಿಲ್ಲ, ಯಾವುದೇ ಮನೆ ರಿಪೇರಿ ಮಾಡ್ತೀನಿ ಅಂದ್ರೆ ಪರ್ಮಿಷನ್ ಕೊಡುವುದಿಲ್ಲ, ಯಾವುದೇ ನಮ್ಮ ಅಭಿವೃದ್ಧಿ ಆಗ್ಬೇಕಂದ್ರೆ ಎಎಸ್ಐ ಅನ್ನುವಂಥದ್ದು ಒಂದು ದೊಡ್ಡ ತಲೆನೋವು. ಇವತ್ತು ಈ ಒಂದು ಕಾನೂನು ಏನು ಬಂದಿದೆ, ಈ 100 ಮೀಟರ್ 200 ಮತ್ತು 300 ಮೀಟರ್ ಬಂದಮೇಲೆ ಭಾಳಷ್ಟು ಬಡಾವಣೆಯಲ್ಲಿ ಇವತ್ತು ನಾನು ಆಟಾಡ್ತಾ ಇದ್ದೀನಿ. ಅನೇಕ ಬಡಾವಣೆಗಳಲ್ಲಿ ಜನರ ಸಮಸ್ಯೆ ಇದೆ ಅಂದರೆ ಒಂದು ನೋಟಿಸ್ ಕೊಟ್ಬಿಡ್ತಾರೆ, ನೀವೇನು ಕಟ್ಟಬಾರ್ದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಇವತ್ತು ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳ ಮೇಲೆ ಎಲ್ಲರ ಮ್ಯಾಗೂ ಕಂಪ್ಲೇಂಟ್ ಕೊಟ್ಟಾರೆ. ಎಲ್ಲ ಹೋಗೋದು ಒಂದು ಕಂಪ್ಲೇಂಟ್ ಲಾಸ್ ಮಾಡೋದು, ಮುಂದವ್ರ ಅಧಿಕಾರಿಗಳು ಸಹಿತ ಡೆವಲಪ್ಮೆಂಟ್ ಮಾಡ್ತಾರೆ. ಎಷ್ಟು ದುರ್ದೈವ ಅಂದರೆ 8 ಕೋಟಿ ರೂಪಾಯಿ ಹಣ ಬಂದು 4-5 ವರ್ಷ ಆಯಿತು ಟೂರಿಸಂ ಡೆವಲಪ್ಮೆಂಟ್ ಕರ್ನಾಟಕ ಸರ್ಕಾರ. ಇವರ ಗೋಳಗುಮ್ಮದವರು ಎಎಸ್ಐದವರ ಬೇಜಾರ್ದರಿಂದ ನಾವು ಒಳಗೊಂದು ಹೈಟೆಕ್ ಶೌಚಾಲಯ ಮಾಡಬೇಕು, ಒಳ್ಳೆಯ ಕುರ್ಚಿಗಳನ್ನು ಹಾಕಬೇಕು, ಶುದ್ಧ ಕುಡಿಯುವ ಘಟಕ ಮಾಡಬೇಕು, ಎಲ್ಲ ಫೇವರ್ಸ್ ಹಾಕಬೇಕು, ಇನ್ನೂ ನಮ್ಮ ಪ್ರವಾಸಿಗರಿಗೆ ಜನರಿಗೆ ಅನುಕೂಲ ಆಗುವಂಥ ಕೆಲವೊಂದು ಡೆವಲಪ್ಮೆಂಟ್ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಗಳು ನಾನು ಸಭೆ ತಂದು ಮೀಡಿಯಾದಲ್ಲಿ ಚರ್ಚೆ ಮಾಡಿದ್ರೆ ಅವರೆಲ್ಲರಿಗೂ ಒಂದೇ ಉತ್ತರ, ಸರ್ ಅದನ್ನೆಲ್ಲ ನಾವು ಮಾಡ್ತೀವಿ, ನೀವು ಗೋಳಗುಮ್ಮಟ ಕಂಪೌಂಡ್ ಒಳಗೆ ಬರಬೇಡ, ಇದನ್ನ ಒಂದು ಬಿಟ್ಟರೆ ಅವ್ರ ಬಗ್ಗೆ ಉತ್ತರ ಮತ್ತೊಂದು ಏನಿಲ್ಲ. ನಾನು ಸ್ವತಃ ಧಾರವಾಡಕ್ಕೆ ಹೋಗಿದ್ದೆ, ಅಲ್ಲಿ ಎಎಸ್ಐ ಅಧಿಕಾರಿಗಳು ಭೇಟಿಯಾಗಿ ಅವ್ರಿಗೆ ಸಹಿತ ಹೇಳ್ಬಂದೆ, ನೀವು ಈ ರೀತಿ ಬೇಜವಾಬ್ದಾರಿಯುತವಾಗಿ ಮಾಡಿದ್ರೆ ಜನರಿಗೆ ತೊಂದರೆ ಆಗ್ತದೆ. ಇವತ್ತು ಅದನ್ನೇ ಮುಂದುವರ್ಸೋಣ, ಎಲ್ಲಿ ಹೋದರೂ ನೋಡ್ರಲ್ಲಿ ಪಬ್ಲಿಷನ್ ನಮ್ಮ ಮೇನ್ ಏರಿಯಾದಿಂದ ಕೆಲವೊಂದು ಬಡಾವಣೆಗಳಿಗೆ ಲೈಟ್ ಕಂಬ ಹೋಗ್ಲಿಕ್ಕೆ ಕ್ವಾಟಿ ಕ್ವಾಟಿ ಪಕ್ಕದಲ್ಲಿ ಉಳಿದಿದ್ದಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟಾರೆ ಕೆ ಕೆ ಪಿ ಅವರಿಗೆ ಎಸ್ಕಾಂತ. ಇವತ್ತು ಯಾವುದೋ ಕೆಲಸ ಅಧಿಕಾರಿಗಳಿಗೆ ಟ್ಯಾನ್ಸಲಾಗತ್ತ ನಮ್ಗೆ ಬಗ್ಗೆ ನಾವು ಹೇಳ್ತೀವಿ, ತುಂಬಾ ಹೇಳ್ತೀವಿ. ಹಾಗಿದ್ರೆ ನಮ್ಗೆ ಇಲ್ಲೇನು ಹಾಕಿಲ್ಲೇನು ಜೇರ್ಕರ್ತ ನಮ್ಗೆ ಇಲ್ಲಿ ಹಾಕಿಲ್ಲ ಅಂದ್ರೆ ಈ ಗೋಳಗುಮ್ಮಟ ಯಾಕಿರ್ಬೇಕು ಅನ್ನೋ ಪ್ರಶ್ನೆ ಒಂದು ಬರ್ತದೆ. ಎರಡನೇದು, ನಾವು ನಮ್ಮ ಗೋಳಗುಮ್ಮಟ ಸಂರಕ್ಷಣೆ ಮಾಡ್ತಕ್ಕಂತ ಹೊಣೆ ನಮಗೂ ಕೂಡ ಇದೆ. ಹೀಗಿರುವಾಗ ನಿಮಗೆ ಇದನ್ನ ಸರಿಯಾಗಿ ನಡೆಸಿಕೊಳ್ಳಕ್ಕೆ ಹೋಗುದು ಆಗ್ತಾ ಇದ್ದಿದ್ದಿಲ್ಲ ಅಂದ್ರೆ ನಾವು ನಮ್ಮ ಸ್ಥಳೀಯ ಸಂಸ್ಥೆಯನ್ನು ನಡೆಸಲು ಸದೃಢವಾಗಿದ್ದೀವಿ, ನೀವು ಬಿಟ್ಕೊಟ್ಟು ಇದರಿಂದ ಬೇಕಾದ ಹೋಗಿ, ಇದು ನಮ್ಮ ಬೇಡಿಕೆ ಇದೆ. ಎರಡನೇದು, ಈಗಾಗಲೇ ಪ್ರತಿದಿನ ಸುಮಾರಿಗೆ ಅಥವಾ ಪ್ರತಿ ತಿಂಗಳ 30 ಲಕ್ಷ ರೂಪಾಯಿ ಇಲ್ಲೇನೋ ಕಲೆಕ್ಷನ್ ಆಗ್ತಾ ಇದೆ, ಸುಮಾರಿಗೆ ಕೋಟಿಗಟ್ಟಲೆ ಕಲೆಕ್ಷನ್ ಆಗ್ತಾ ಇದೆ. ಕೊಡಬೇಕಾದಂತ ಬರ್ತಕ್ಕಂತ ವಾಕರ್ಸ್ ಬಗ್ಗೆ ಇಷ್ಟೇ ಇಲ್ಲ, ನಾನು ಪ್ರವಾಸಿಗರ ಬಗ್ಗೆ ಕೂಡ ಹೇಳ್ತೀನಿ. ಅವರಿಗೆ ಸ್ವಚ್ಛವಾದಂತ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ವಯಸ್ಸಾದವರು ಬಂದ್ರೆ ಸ್ವಲ್ಪ ಆರಾಮ ಮಾಡ್ತಕ್ಕಂತ ವ್ಯವಸ್ಥೆ, ವಯಸ್ಸು 60 ವರ್ಷಕ್ಕಿಂತಲೂ ಹೆಚ್ಚಿಗೆ ಆದಂತ ಅವರು ಕೂಡ ಕುರ್ಚಿಗಳು ಇದ್ರೆ ಅವುಗಳ ವ್ಯವಸ್ಥೆ, ಮತ್ತು ಇಲೆಕ್ಟ್ರಿಕ್ ಮೋಟಾರ್ ಇದ್ರದ್ದು ಅದು ಕೂಡ ಸುಸಮೃದ್ಧವಾಗಿ. ದಿನ ಬೆಳಗಾದ್ರೆ ಸಾಕು, ಮಹಿಳೆಯರು ಪುರುಷರು ಕೊಡ ಹಿಡಿದುಕೊಂಡು
ಟ್ಯಾಂಕರ್ ಮೂಲಕ ಬಿಡುವ ಹನಿ ನೀರಿಗಾಗಿ ಬಡಿದಾಡುವ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿದೆ. ಇನ್ನು ನೀರಿಗಾಗಿ ಆಗ್ರಹಿಸಿ ಪ್ರತಿಭಟನೆ ಮಾಡುವುದಂತೂ ದಿನ ಇದ್ದಿದೆ. ಇದರ ಮಧ್ಯೆ ಕುಡಿಯಲು ನೀರಿಲ್ಲದೆ ಜನರೇ ಪರದಾಡುತ್ತಿರುವಾಗ ಟ್ಯಾಂಕರ್ ಮೂಲಕ ನಂದಿನಿ ಹಾಲಿನ ಡೈರಿಗೆ ನೀರನ್ನು ಮಾರಿಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಕಳೆದ 15 ದಿನಗಳಿಂದ ವಿಜಯಪುರ ಮಹಾನಗರ ಪಾಲಿಕೆ ಜನತೆ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಕರವೇ ಕಾರ್ಯಕರ್ತರು ನಗರದ ಗಾಂಧಿ ವೃತ್ತದಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಖಾಲಿ ಕೊಡ ಹಾಗೂ ನಲ್ಲಿಯನ್ನಿಟ್ಟು ಅದರ ಮುಂದೆ ಬೊಬ್ಬೆ ಹಾಕುತ್ತಾ ನೀರು ಕೊಡಿ ಎಂದು ಪ್ರತಿಭಟನಾಕಾರರು ಅಂಗಲಾಚಿದ್ರು. ಇನ್ನು ಕರ್ನಾಟಕ ನೀರು ಸರಬರಾಜು ಮಂಡಳಿ ಹಾಗೂ ಮಹಾನಗರ ಪಾಲಿಕೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು 15 ದಿನಕ್ಕೊಮ್ಮೆ ನೀರು ಬಿಡುತ್ತಾರೆ, ಆ ನೀರು ಕೂಡ ಕಲುಷಿತವಾಗಿರುತ್ತೆ, ಹೀಗಾಗಿ 9 ದಿನಕ್ಕೊಮ್ಮೆ ನೀರು ಬಿಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇವತ್ತು ವಿಜಯಪುರ ನಗರದಲ್ಲಿ ನೀರಿಗೆ ಒಂದು ಆಹಾಕಾರ ಪ್ರಾರಂಭವಾಗಿದೆ. ಯಾಕಂದ್ರೆ ಎಷ್ಟು ವರ್ಷ ಆದರೂ ಕೂಡ ನಾವಂತೂ ನೋಡೇ ಇಲ್ಲ ಇಷ್ಟು ನೀರಿನ ಪರಿಸ್ಥಿತಿ ಗಂಭೀರವಾಗಿದೆ. ಯಾಕಂದ್ರೆ ಆಲಿಮಟ್ಟಿ ಇಲ್ಲಿ ಹತ್ತಿರ ಇದ್ರೂ ಕೂಡ ನೀರು ಸರಿಯಾಗಿ ಬರ್ತಾ ಇಲ್ಲ. ಒಂದು ಮಹಾನಗರ ಪಾಲಿಕೆ ಒಂದು ಅಂಡರ್ನಾಗಿದ್ದು ಒಂದು ಕರ್ನಾಟಕ ಜಲ ಮಂಡಳಿಗೆ ಒಳಚರಂಡಿ ಮತ್ತು ಕರ್ನಾಟಕ ನೀರು ನರ್ಮಯ ಇಲಾಖೆಗೆ ಕೊಟ್ಟಿದ್ದಾರೆ. ಅವರು ಸರಿಯಾಗಿ ನೀರು ಸಹಿತ ಬಿಡ್ತಾ ಇಲ್ಲ. ಯಾಕಂದ್ರೆ ರಾತ್ರಿ ಮನ್ಯಾಗ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ನಿದ್ದೆ ಮಾಡದೆ ನೀರಿಗೆ ಒಂದು ನಳದ ಮುಂದೆ ಕೊಡ ಹಿಡ್ಕೊಂಡು ಕುಂಡ್ರೂ ಪರಿಸ್ಥಿತಿ ಬಂದೈತಿ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಒಂದು ನೀರಿನ ಇಲಾಖೆ ಜಲಮಂಡಳಿ ಇಲಾಖೆಯ ಮೇಲೆ ಒಂದು ಹೆಚ್ಚಿನ ಒಂದು ಒತ್ತಡ ಹಾಕಿ ದಯವಿಟ್ಟು ನಮಗೆ ವಾರದಾಗ ಒಂದು 2 ಸರಿ ನೀರು ಕೊಡುವಂತ ಒಂದು ಪರಿಸ್ಥಿತಿ ಒಂದು ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಲಾರೆ ಒದ್ದಾಡಿ ಸಾಯ್ಲಕತ್ತಾವು. ಯಾಕಂದ್ರೆ ಮೊನ್ನೆ ನೀರು ಎಲ್ಲ ಬುರುಗು ನೀರು ಬಂದಾವು, ನೀರು ಬರು ಎಲ್ಲ ಬುರುಗು ನೀರು ಬರ್ಲತ್ತಾವ, ನೀರು ಕುಡಿದು ಆರೋಗ್ಯ ಕೆಟ್ಟು ಎಲ್ಲರ ದವಾಖಾನೆಗೆ ಅಡ್ಮಿಂಟ್ ಆಗ್ಲತ್ತಾರ. ಅದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯವರೇ ಆದ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಒಂದು ನೀರಿನ ಒಂದು ಅದ್ರ ಬಗ್ಗೆ ಒಂದು ಹೆಚ್ಚಿನ ಗಮನವನ್ನು ಹರಿಸಿ ಒಂದು ಒಳ್ಳೆ ಕುಡಿಲಿಕ್ಕೆ ಒಂದು ಶುದ್ಧವಾದ ನೀರನ್ನ ವಾರದಲ್ಲಿ 2 ಸರಿ ಕೊಡಬೇಕಂತೇಳಿ ನಾವು ಇವತ್ತು ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಗಾಂಧಿ ಚೌಕದಲ್ಲಿ ಒಂದು ಕೊಡಗಳನ್ನ ಇಟ್ಟುಕೊಂಡು ಒಂದು ವಿಭಿನ್ನವಾದ ಪ್ರತಿಭಟನೆ ಮಾಡುವುದರ ಮೂಲಕ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಮನೆ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಒಂದು ಕುಡಿಯುವ ನೀರಿನ ಬಗ್ಗೆ ಒಂದು ಹೆಚ್ಚಿನ ಒಂದು ಗಮನ ಹರಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಜೂನಿಯರ್ ಗಣೇಶ್ ಶಕ್ತಿ. ಭಾರತೀಯ ವೈದ್ಯರ ಸಂಘ ಇಂದು ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲೂ ಕೂಡ ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನು ಬಂದ್ ಮಾಡಿ ವೈದ್ಯರು ಮುಷ್ಕರ ಕೈಗೊಂಡಿದ್ದಾರೆ. ಕಲ್ಕತ್ತಾದ ಕರ್ತವ್ಯ ನಿರತ ಕಿರಿಯ ವೈದ್ಯ ಫರೀಬಾ ಮುಖರ್ಜಿ ಮೇಲಿನ ಹಲ್ಲೆ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆ ಕೈಗೊಂಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ಒಪಿಡಿ ಬಂದ್ ಮಾಡಿ ವೈದ್ಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ವಿಜಯಪುರ ನಗರದ ವಿವಿಧ ಖಾಸಗಿ ಆಸ್ಪತ್ರೆಗಳ ವೈದ್ಯರು ವೈದ್ಯಕೀಯ ಪ್ರಯೋಗಾಲಯಗಳನ್ನು ಕೂಡ ಬಂದ್ ಮಾಡಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿವೆ. ಇನ್ನು ಜಿಲ್ಲೆಯಲ್ಲಿರುವ ಎಲ್ಲ ಖಾಸಗಿ ಆಸ್ಪತ್ರೆಗಳು ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ರೋಗಿಗಳು ಸರ್ಕಾರಿ ಆಸ್ಪತ್ರೆಯತ್ತ ಮುಖ ಮಾಡಿದ್ದಾರೆ. ತುರ್ತು ಚಿಕಿತ್ಸೆ ಹಾಗೂ ಒಳರೋಗಿಗಳ ಚಿಕಿತ್ಸೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಬಂದ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ತಮ್ಮ ಕೆಲಸ ಕಾರ್ಯದ ಒತ್ತಡದಲ್ಲಿ ಸಾಕಷ್ಟು ಬ್ಯುಸಿಯಾಗಿರುತ್ತಾರೆ. ಆದರೆ ಇಂತಹ ಸಾಕಷ್ಟು ಕೆಲಸದ ಒತ್ತಡದ ನಡುವೆಯೂ ಸದಾ ಒಂದಿಲ್ಲೊಂದು ಸಾಮಾಜಿಕ ಕಳಕಳಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇಲ್ಲೊಬ್ಬ ದಿಟ್ಟ ಪೊಲೀಸ್ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿ ನೊಂದ ಜನತೆಯ ಬಾಳಿಗೆ ಬೆಳಕಾಗುತ್ತಿದ್ದಾರೆ. ಹಾಗಾದ್ರೆ ಯಾರು ಆ ಪೊಲೀಸ್ ಅಧಿಕಾರಿ? ಆ ಪೊಲೀಸ್ ಅಧಿಕಾರಿ ಮಾಡಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿಯನ್ನ ಒಮ್ಮೆ ನೋಡ್ಕೊಂಡು ಬನ್ನಿ. ಹೌದು, ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯ ಬಿಡುವಿನ ವೇಳೆಯಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿ ನೊಂದ ಜನತೆಯ ಬಾಳಿಗೆ ಬೆಳಕಾಗುತ್ತಿದ್ದಾರೆ. ಆ ಪೊಲೀಸ್ ಅಧಿಕಾರಿ ಬೇರೆ ಯಾರೂ ಅಲ್ಲ, ಪಿಎಸ್ಐ ವಸಂತ್ ಬಡಿಗಾರ್. ಇವರು ರವಿವಾರ ತಮ್ಮ ಬಿಡುವಿನ ವೇಳೆಯಲ್ಲಿ ನಿಪ್ಪಾನಿ ಅನಾಥ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ವಾಸಿಸುವ ಎಚ್ಐವಿ ಮಕ್ಕಳ ಜೊತೆಯಲ್ಲಿ ನಗು ನಗುತ್ತಾ ಆ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಊಟದ ವ್ಯವಸ್ಥೆಯನ್ನು ಮಾಡಿ ತಮ್ಮ ಕೈಯಾರೆ ಮಕ್ಕಳಿಗೆ ತುತ್ತು ಮಾಡಿ ತಿನ್ನಿಸುತ್ತಾ ತಾವು ಸಹ ಮಕ್ಕಳ ಮಧ್ಯದಲ್ಲಿ ಕುಳಿತುಕೊಂಡು ಊಟ ಮಾಡಿದರು. ವಿಜಯಪುರ ಜಿಲ್ಲೆಯ ಕೋಲಾರ ಪೊಲೀಸ್ ಠಾಣೆಯಿಂದ ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ಠಾಣೆಗೆ ವರ್ಗಾವಣೆಗೊಂಡಿದ್ರು. ಅಲ್ಲಿ ಅಚ್ಚುಕಟ್ಟಾಗಿ ಕರ್ತವ್ಯ ಮುಗಿಸಿಕೊಂಡು ಮರಳಿ ಮತ್ತೆ ವಿಜಯಪುರ ಜಿಲ್ಲೆಯ ಕೋಲಾರ ಪೊಲೀಸ್ ಠಾಣೆಗೆ ನಿಯುಕ್ತಿಗೊಂಡಿದ್ದಾರೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಂಟೈನರ್ ಲಾರಿ ಹಾಗೂ ಏಸರ್ ಪಿಕಪ್ ನಡುವೆ ಮುಖಾಮುಖಿ ಡಿಕ್ಕಿ, ಮೂವರು ಸ್ಥಳದಲ್ಲೇ ಸಾವು. ಎಲ್ಲೆಡೆ ಕಾರ ಹುಣ್ಣಿಮೆಯ ಸಂಭ್ರಮ, ಭೀಕರ ಬರದಲ್ಲೂ ರೈತರ ಹಬ್ಬದ ಸಿದ್ಧತೆ, ರೈತರ ಮೊಗದಲ್ಲಿ ಸಂತಸ. ಗೋಳಗುಮಟ್ಟ ಆವರಣದ ವಾಯುವಾರ ದರದ ಏರಿಕೆಗೆ ವಾಯುವ್ಯಾರಿಗಳ ಆಗ್ರಹ, ಕೂಡಲೇ ವಾಯುವಾರ ದರ ಕಡಿತಗೊಳಿಸಬೇಕು ಎಂದು ಗೋಳಗುಮಟ್ಟ ಆವರಣದಲ್ಲಿ ಬೃಹತ್ ಪ್ರತಿಭಟನೆ. ಕಳೆದ 15 ದಿನಗಳಿಂದ ನೀರಿಲ್ಲದೆ ಜನರ ಪರದಾಟ, ಅನಿವಾರ್ಯವಾಗಿ ರಸ್ತೆ ತಡೆದು ಪ್ರತಿಭಟನೆ. ಕಲ್ಕತ್ತಾದ ಕರ್ತವ್ಯ ನಿರತ ವೈದ್ಯೆ ಡಾಕ್ಟರ್ ಫರಿದಾ ಮುಖರ್ಜಿ ಮೇಲೆ ಹಲ್ಲೆ ಖಂಡಿಸಿ ವೈದ್ಯರ ಮುಷ್ಕರ, ಖಾಸಗಿ ಆಸ್ಪತ್ರೆಗಳ ಓಪಿಡಿ ಬಂದ್. ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿ ನೊಂದ ಜನತೆಯ ಬಾಳಿಗೆ ಬೆಳಕಾಗುತ್ತಿದ್ದಾರೆ ಪೊಲೀಸ್ ಅಧಿಕಾರಿ. ಮತ್ತೆ ಎಫ್ಎಂ ವಾರ್ತೆಗಳ ಮರುಪ್ರಸಾರ ಬೆಳಿಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತದೆ. ತಪ್ಪದೆ ವೀಕ್ಷಿಸಿ. ವಂದನೆಗಳು.